ನಮಸ್ಕಾರ ಏ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಎಲೆಕ್ಟ್ರಾನಿಕ್ ಯಂತ್ರಗಳಲ್ಲಿನ ಮತ ಎಣಿಕೆಯ ಕತೆ ಏನು ಮತಗಳ ಎಣಿಕೆ ಹೇಗೆ ನಡೆಯುತ್ತೆ ಇಲ್ಲಿ ಅಕ್ರಮಕ್ಕೆ ಅವಕಾಶ ಇದೆಯಾ ಹಾಲಿ ಲೋಕಸಭಾ ಚುನಾವಣೆಯ ಏಳು ಹಂತಗಳ ಮತದಾನದಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳಲ್ಲಿ ಶೇಖರವಾಗಿರುವಂತಹ ಮತಗಳನ್ನ ಹೇಗೆ ಗಿಣಿಸಲಾಗುತ್ತೆ ನೀವು ಯಾವ ಚಿಹ್ನೆಗೆ ಮತವನ್ನ ನೀಡಿದ್ದೀರಾ ಅದು ತೆರೆ ಮೇಲೆ ತೋರಿಸಿ ಆ ಚೀಟಿಯ ತುಣುಕಿನ ಪ್ರಿಂಟೌಟನ್ನು ಮತ್ತೊಂದು ಪೆಟ್ಟಿಗೆಗೆ ಹಾಕುವ ವಿ ವಿ ಪ್ಯಾಟ್ ಏನು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಎಣಿಕೆಯ ಕೆಲಸ ಆಯಾ ಕ್ಷೇತ್ರದ ಚುನಾವಣಾಧಿಕಾರಿಗಳ ಉಸ್ತುವಾರಿಯಲ್ಲಿ ಜರುಗತ್ತೆ ಅಭ್ಯರ್ಥಿ ಇಲ್ಲ ಅಂತಂದರೆ ಅಭ್ಯರ್ಥಿಯ ಏಜೆಂಟರು ಅಲ್ಲಿ ಉಪಸ್ಥಿತರಿರ್ತಾರೆ ಎಣಿಕೆಯನ್ನು ಏಕಕಾಲಕ್ಕೆ ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಅಥವಾ ಒಂದೇ ಸ್ಥಳಗಳಲ್ಲಿ ಒಂದಕ್ಕಿಂತ ಹೆಚ್ಚು ಟೇಬಲ್ಗಳಲ್ಲಿ ನಡೆಸಬಹುದು ಪ್ರತಿಯೊಬ್ಬ ಅಭ್ಯರ್ಥಿ ಪ್ರತಿಯೊಂದು ಎಣಿಕಾ ಕೇಂದ್ರಗಳಿಗೆ ಅಥವಾ ಟೇಬಲ್ಗಳಿಗೆ ತಮ್ಮ ಏಜೆಂಟ್ಗಳನ್ನು ನೇಮಿಸಬಹುದು ಎಣಿಕೆಯ ಕೇಂದ್ರಗಳಲ್ಲಿ ತೋಳ್ಬಲಕ್ಕೆ ಆಸ್ಪದ ಇರೋದಿಲ್ಲ ಹೀಗಾಗಿ ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ಭದ್ರತೆಯನ್ನು ಪಡೆದುಕೊಂಡಿರುವ ಯಾವುದೇ ವ್ಯಕ್ತಿ ಎಣಿಕಾ ಏಜೆಂಟ್ ಆಗಿ ಕೆಲಸ ಮಾಡೋಕೆ ಅವಕಾಶ ಇರೋದಿಲ್ಲ ತಮ್ಮ ಭದ್ರತೆಯನ್ನ ತೊರೆಯೋದಾಗಿ ಅಥವಾ ಸರ್ಕಾರಕ್ಕೆ ಸರೆಂಡರ್ ಮಾಡೋದಾಗಿ ಘೋಷಿಸಿದ್ರೂ ಏಜೆಂಟ್ ಆಗಿ ಕೆಲಸ ಮಾಡೋಕೆ ಸಾಧ್ಯ ಇರೋದಿಲ್ಲ ಭದ್ರತಾ ಸಿಬ್ಬಂದಿಯ ಜೊತೆಗಾಗ್ಲಿ ಅವರನ್ನ ಹೊರಗೆ ಬಿಟ್ಟು ತಾವೊಬ್ಬರೇ ಆಗಲಿ ಎಣಿಕಾ ಕೇಂದ್ರವನ್ನ ಪ್ರವೇಶಿಸುವಂತಿಲ್ಲ ಆದರೆ ಇಂತಹ ವ್ಯಕ್ತಿ ಚುನಾವಣಾ ಅಭ್ಯರ್ಥಿಯಾಗಿದ್ದಲ್ಲಿ ಎಣಿಕೆಯ ಕೇಂದ್ರದಲ್ಲಿ ಕುಳಿತುಕೊಳ್ಬೇಕು ಅಂತಾನೆ ತಮ್ಮ ಶಸ್ತ್ರಾಧಾರಿ ಭದ್ರತಾ ಸಿಬ್ಬಂದಿಯನ್ನ ಸರೆಂಡರ್ ಮಾಡಿರೋದಾಗಿ ಲಿಖಿತ ಹೇಳಿಕೆ ಸಲ್ಲಿಸಿದ್ರೆ ಮಾತ್ರ ಆಕೆ ಅಥವಾ ಆತನಿಗೆ ಅವಕಾಶ ನೀಡಲಾಗತ್ತೆ ಹೀಗಾಗಿ ಸಚಿವರು ಸಂಸದರು ಶಾಸಕರು ಮೇಯರ್ ಮುನ್ಸಿಪಾಲ್ಟಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಅಥವಾ ಕೇಂದ್ರ ರಾಜ್ಯ ಸರ್ಕಾರಿ ಉದ್ಯಮಗಳು ನಿಗಮಗಳ ಅಧ್ಯಕ್ಷರನ್ನ ಎಣಿಕಾ ಏಜೆಂಟರನ್ನಾಗಿ ನೇಮಿಸುವಂತಿಲ್ಲ ಎಷ್ಟು ಕೌಂಟಿಂಗ್ ಟೇಬಲ್ ಇರುತ್ತೋ ಅಷ್ಟು ಮಂದಿ ಏಜೆಂಟ್ರನ್ನ ಅಭ್ಯರ್ಥಿಗಳು ನೇಮಿಸಿಕೊಳ್ಬಹುದು ಚುನಾವಣಾಧಿಕಾರಿಯ ಟೇಬಲ್ಗೂ ಒಬ್ಬ ಏಜೆಂಟನ್ನು ಗೊತ್ತು ಮಾಡ್ಕೊಳ್ಬಹುದು ಒಂದು ಕೌಂಟಿಂಗ್ ಹಾಲ್ನಲ್ಲಿ ಹೆಚ್ಚು ಅಂತಂದ್ರೆ ಹದಿನಾಲ್ಕು ಟೇಬಲ್ಗಳಿರುತ್ತೆ ಅಂಚೆ ಮತಗಳು ಮತ್ತು ಎಲೆಕ್ಟ್ರಾನಿಕ್ ವಿಧಾನದಿಂದ ಚಲಾಯಿಸಲಾದ ಅಂಚೆ ಮತಗಳನ್ನು ಎಣಿಸೋಕೆ ಹೆಚ್ಚುವರಿ ಟೇಬಲ್ಗಳಿರುತ್ತೆ ಕೌಂಟಿಂಗ್ ಏಜೆಂಟ್ಗಳು ಮೊಬೈಲ್ ಫೋನ್ಗಳು ಐಪ್ಯಾಡ್ಗಳು ಲ್ಯಾಪ್ಟಾಪ್ಗಳು ಇಲ್ಲ ಅಂತಂದ್ರೆ ಯಾವುದೇ ರೀತಿಯ ಆಡಿಯೋ ವಿಡಿಯೋ ರೆಕಾರ್ಡಿಂಗ್ ಉಪಕರಣಗಳನ್ನು ಎಣಿಕಾ ಕೇಂದ್ರಗಳ ಒಳಗೆ ತರುವಂತಿಲ್ಲ ಹದಿನೆಂಟು ವರ್ಷ ವಯಸ್ಸು ತುಂಬಿರುವ ಯಾವುದೇ ಭಾರತೀಯ ನಾಗರಿಕ ಕೌಂಟಿಂಗ್ ಏಜೆಂಟ್ ಆಗಿ ನೇಮಕಕ್ಕೆ ಅರ್ಹತೆ ಹೊಂದಿರ್ತಾನೆ ಇನ್ನು ಅಂಚೆ ಮತಗಳಲ್ಲಿ ಎರಡು ವಿಧ ಸಾಧಾರಣ ಅಂಚೆ ಮತಪತ್ರಗಳು ಮತ್ತು ಎಲೆಕ್ಟ್ರಾನಿಕ್ ವಿಧಾನದಿಂದ ಚಲಾಯಿಸಲಾದ ಮತಗಳು ಮತದಾನ ಪ್ರಕ್ರಿಯೆಯ ಕರ್ತವ್ಯಗಳಲ್ಲಿ ನಿಯುಕ್ತರಾದಂಥ ಸರ್ಕಾರಿ ಸಿಬ್ಬಂದಿ ಚಲಾಯಿಸುವಂತಹ ಎರಡನೇ ವಿಧದ ಮತಗಳನ್ನು ಚುನಾವಣಾಧಿಕಾರಿಗೆ ಆನ್ಲೈನ್ ಮೂಲಕ ಕಳಿಸಲಾಗತ್ತೆ ಸಾಧಾರಣ ಅಂಚೆ ಮತಪತ್ರಗಳನ್ನು ಅಂಚೆ ವ್ಯವಸ್ಥೆಯಲ್ಲಿ ಸಾಗಿಸಲಾಗುತ್ತೆ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗೆ ಮತ ನೀಡಿದ್ರೆ ಮತಪತ್ರ ಆಕಾರಗೆಟ್ಟು ಗುರುತಿಸಲಾಗದಷ್ಟು ಛಿದ್ರವಾಗಿದ್ರೆ ಅವುಗಳನ್ನು ತಿರಸ್ಕರಿಸಲಾಗತ್ತೆ ತಿರಸ್ಕರಿಸೋಕೆ ಕಾರಣಗಳನ್ನು ದಾಖಲು ಕೂಡ ಮಾಡಬೇಕಾಗತ್ತೆ ಒಂದ್ ವೇಳೆ ಗೆಲುವಿನ ಅಂತರ ತಿರಸ್ಕೃತ ಮತಗಳಿಂದ ಕಡಿಮೆ ಇದ್ರೆ ಆ ಮತಗಳನ್ನು ಖುದ್ದು ಚುನಾವಣಾಧಿಕಾರಿಯೇ ಪರಿಶೀಲಿಸ್ತಾರೆ ತಿರಸ್ಕರಿಸೋಕೆ ನೀಡಿರುವಂಥ ಕಾರಣಗಳು ಸೂಕ್ತವೇ ಅಂತ ಪರಿಶೀಲಿಸಲಾಗತ್ತೆ ಇನ್ನು ಎಣಿಕೆ ಕೇಂದ್ರದಲ್ಲಿ ಎಲೆಕ್ಟ್ರಾನಿಕ್ ಮತಯಂತ್ರಗಳ ಜೊತೆಗಿನ ಮುಖ್ಯ ಸಾಧನ ಕಂಟ್ರೋಲ್ ಯೂನಿಟ್ ಇವಿಎಂಗಳಲ್ಲಿ ಚಲಾಯಿಸಿದ ಮತಗಳನ್ನು ಕಂಟ್ರೋಲ್ ಯೂನಿಟ್ ರೆಕಾರ್ಡ್ ಮಾಡಿಕೊಳ್ಳುತ್ತೆ ಮತ ಎಣಿಕೆಗೆ ಕಂಟ್ರೋಲ್ ಯೂನಿಟ್ ಬೇಕೇ ಬೇಕು ಸ್ಪರ್ಧಿಸಿದ ಅಭ್ಯರ್ಥಿಗಳ ಸಂಖ್ಯೆ ಚಲಾಯಿಸಲಾದ ಒಟ್ಟು ಮತಗಳ ಸಂಖ್ಯೆ ಪ್ರತಿ ಅಭ್ಯರ್ಥಿ ಗಳಿಸಿದ ಮತಗಳು ಮುಂತಾದ ವಿವರಗಳು ಈ ಕಂಟ್ರೋಲ್ ಯೂನಿಟ್ನಲ್ಲಿ ದಾಖಲಾಗುತ್ತೆ ಈ ಯೂನಿಟ್ನ ಫಲಿತಾಂಶ ವಿಭಾಗದ ಎಡಭಾಗದಲ್ಲಿ ಮತದಾನದ ಮುಕ್ತಾಯದ ಒತ್ತು ಗುಂಡಿ ಅಥವಾ ಕ್ಲೋಸಿಂಗ್ ಬಟನ್ ಅಲ್ಲಿರುತ್ತೆ ಮತದಾನ ಮುಕ್ತಾಯದ ನಂತರ ಯಂತ್ರವನ್ನು ಶಟ್ ಡೌನ್ ಮಾಡೋಕೆ ಈ ಗುಂಡಿಯನ್ನು ಒತ್ತಲಾಗುತ್ತೆ ಕಂಟ್ರೋಲ್ ಯೂನಿಟ್ನ ಮಧ್ಯಭಾಗದಲ್ಲಿ ರಿಸಲ್ಟ್ ಮತ್ತು ಪ್ರಿಂಟ್ ಒತ್ತು ಗುಂಡಿಗಳಿರುತ್ತೆ ರಿಸಲ್ಟ್ ಬಟನ್ ಒತ್ತಿದ್ರೆ ಇವಿಎಮ್ನ ಡಿಸ್ಪ್ಲೇ ಪರದೆಯ ಮೇಲೆ ಒಟ್ಟು ಮತಗಳ ಸಂಖ್ಯೆ ಕಾಣಿಸುತ್ತೆ ಪ್ರಿಂಟ್ ತೆಗೆಯೋಕೆ ವಿಶೇಷ ಉಪಕರಣವನ್ನು ಕಂಟ್ರೋಲ್ ಯೂನಿಟ್ಗೆ ಲಗತ್ತಿಸಬೇಕಾಗತ್ತೆ ಕಂಟ್ರೋಲ್ ಯೂನಿಟ್ನ ಬಲಭಾಗದಲ್ಲಿ ಅಳಿಸಿ ಹಾಕು ಅಥವಾ ಕ್ಲಿಯರ್ ಅನ್ನೋ ಬಟನ್ ಇರುತ್ತೆ ಯಂತ್ರದಲ್ಲಿ ದಾಖಲಿಸಲಾದಂಥ ಎಲ್ಲ ಡೇಟಾವನ್ನು ಅದರ ಅಗತ್ಯವಿಲ್ಲ ಅನ್ನೋ ಹಂತದಲ್ಲಿ ಆ ಗುಂಡಿಯನ್ನು ಒತ್ತೋ ಮೂಲಕ ಅಳಿಸಿ ಹಾಕ್ಬೋದು ಅಂಚೆ ಮತಗಳ ಎಣಿಕೆ ಆರಂಭವಾಗಿ ಮೂವತ್ತು ನಿಮಿಷಗಳ ನಂತರ ಇ ವಿ ಎಂ ಮತಗಳ ಎಣಿಕೆಯನ್ನು ಶುರು ಮಾಡಬೇಕು ಇ ವಿ ಎಂಗಳ ಕಂಟ್ರೋಲ್ ಯೂನಿಟ್ಗಳನ್ನು ಅನುಕ್ರಮಣೀಯ ಮೇರೆಗೆ ಟೇಬಲ್ಗಳಿಗೆ ವಿತರಿಸಲಾಗುತ್ತೆ ಉದಾಹರಣೆಗೆ ಮೊದಲ ಕೌಂಟಿಂಗ್ ಸ್ಟೇಷನ್ನ ಮೊದಲ ಇ ವಿ ಎಮ್ನ ಕಂಟ್ರೋಲ್ ಯೂನಿಟ್ ಟೇಬಲ್ ನಂಬರ್ ಒಂದಕ್ಕೆ ಹೋಗುತ್ತೆ ಎರಡನೇ ಕಂಟ್ರೋಲ್ ಯೂನಿಟ್ ಎರಡನೇ ಟೇಬಲ್ಗೆ ಮೂರನೇ ಕಂಟ್ರೋಲ್ ಯೂನಿಟ್ ಮೂರನೇ ಟೇಬಲ್ಗೆ ಸೊ ಮತದಾನದ ಮುಕ್ತಾಯದ ನಂತರ ಕ್ಲೋಸ್ ಬಟನ್ ಒತ್ತಿ ಸೀಲ್ ಮಾಡಲಾಗಿರತ್ತೆ ಈ ಸೀಲ್ ಹಾಗೇ ಭದ್ರವಾಗಿ ಉಳಿದಿದೆಯಾ ಅಥವಾ ಮಧ್ಯದಲ್ಲಿ ಒಡೆಯಲಾಗಿದೆಯಾ ಅನ್ನೋದನ್ನು ಸರಿಯಾಗಿ ಪರಿಶೀಲಿಸಲಾಗತ್ತೆ ಆ ನಂತರನೇ ಎಣಿಕೆಯನ್ನು ಆರಂಭ ಮಾಡಲಾಗುವುದು ಅಭ್ಯರ್ಥಿಗಳ ಕೌಂಟಿಂಗ್ ಏಜೆಂಟ್ಗಳು ಆ ಹಂತದಲ್ಲಿಯೇ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗಿರತ್ತೆ ಸೀಲ್ಗಳನ್ನು ಒಡೆಯಲಾಗಿದೆಯಾ ಅನ್ನೋದನ್ನ ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸಬೇಕಾಗತ್ತೆ ಹದಿನಾಲ್ಕು ಟೇಬಲ್ಗಳಲ್ಲಿನ ಹದಿನಾಲ್ಕು ಇ ವಿಎಂಗಳ ಎಣಿಕೆಯ ಮುಕ್ತಾಯದ ನಂತರ ದೊರೆಯುವಂತ ಒಟ್ಟು ಮೊದಲ ಸುತ್ತಿನ ಎಣಿಕೆಯ ಮೊತ್ತ ಅಂತ ಪರಿಗಣಿಸಲಾಗತ್ತೆ ಪ್ರತಿಯೊಂದು ಸುತ್ತಿನ ಎಣಿಕೆಗೂ ಮುನ್ನ ಈ ಹಿಂದಿನ ಸುತ್ತಿನ ಎಣಿಕೆ ಮುಕ್ತಾಯಗೊಂಡಿರಬೇಕು ಒಂದು ಸುತ್ತು ಪೂರ್ಣಗೊಳ್ಳದೇ ಇದ್ರೆ ಮತ್ತೊಂದು ಸುತ್ತಿಗೆ ಕೈ ಹಾಕೋ ಹಾಗೆ ಇರೋದಿಲ್ಲ ವಿಧಾನಸಭೆ ಮತ್ತು ಲೋಕಸಭೆ ಎರಡಕ್ಕೂ ಜೊತೆ ಜೊತೆಗೆ ಚುನಾವಣೆ ನಡೆದಾಗ ಕೌಂಟಿಂಗ್ ಟೇಬಲ್ಗಳನ್ನು ಸಮಾನ ಸಂಖ್ಯೆ ಎರಡು ಗುಂಪುಗಳಾಗಿ ವಿಂಗಡಿಸಲಾಗುತ್ತೆ ಮೊದಲನೇ ಗುಂಪಿಗೆ ವಿಧಾನಸಭೆ ಚುನಾವಣೆಯ ಮತ ಎಣಿಕೆ ಎರಡನೇ ಗುಂಪಿಗೆ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕೆಲಸವನ್ನು ಒಪ್ಪಿಸಲಾಗುತ್ತೆ ಪ್ರತಿ ಸುತ್ತಿನ ನಂತರ ಯಾವುದಾದ್ರೂ ಎರಡು ಕಂಟ್ರೋಲ್ ಯೂನಿಟ್ಗಳನ್ನು ಆರಿಸಿಕೊಂಡು ಅವುಗಳ ಮತದಾನ ಡೇಟಾ ಮ್ಯಾಚ್ ಆಗ್ತಾ ಇದೆಯಾ ಅಂತ ಪರಿಶೀಲಿಸಲಾಗುತ್ತೆ ಕಂಟ್ರೋಲ್ ಯೂನಿಟ್ಗಳ ಸೀಲ್ಗಳನ್ನು ಪರಿಶೀಲಿಸಿದ ನಂತರ ಅಲ್ಲಿ ದಾಖಲೆಯಾಗಿರುವಂಥ ಮತಗಳನ್ನು ಎಣಿಸಲಾಗುತ್ತೆ ಕೌಂಟಿಂಗ್ ಸೂಪರ್ವೈಸರ್ ಅಥವಾ ಮತ ಎಣಿಕೆ ಮೇಲ್ವಿಚಾರಕ ಕಂಟ್ರೋಲ್ ಯೂನಿಟ್ನ ಹಿಂಭಾಗದಲ್ಲಿ ಒತ್ತು ಗುಂಡಿಯನ್ನು ಅದುಮಿ ಯಂತ್ರವನ್ನು ಆನ್ ಮಾಡ್ತಾರೆ ಡಿಸ್ಪ್ಲೇ ವಿಭಾಗದ ಹಸಿರು ದೀಪ ಅಲ್ಲಿ ಆನ್ ಆಗುತ್ತೆ ಫಲಿತಾಂಶ ವಿಭಾಗ ಅಥವಾ ರಿಸಲ್ಟ್ ಸೆಕ್ಷನ್ನ ರಿಸಲ್ಟ್ ಬಟನ್ ಒಳಪರದೆಯ ಹಸಿರು ಕಾಗದದ ಸೀಲನ್ನು ಓಪನ್ ಮಾಡ್ತಾರೆ ಆನಂತರ ರಿಸಲ್ಟ್ ಬಟನ್ನ ಒತ್ತಿದಾಗ ಪ್ರತಿಯೊಬ್ಬ ಅಭ್ಯರ್ಥಿಗೆ ಬಿದ್ದಿರುವ ಮತಗಳು ನೋಟಾ ಮತಗಳ ಸಂಖ್ಯೆಯು ಕಂಟ್ರೋಲ್ ಯೂನಿಟ್ನ ಡಿಸ್ಪ್ಲೇ ಫಲಕದಲ್ಲಿ ಮೂಡುತ್ತೆ ಒಂದು ವೇಳೆ ಕಂಟ್ರೋಲ್ ಯೂನಿಟ್ ಫಲಿತಾಂಶವನ್ನು ತೋರಿಸದೆ ಹೋದರೆ ಬ್ಯಾಟ್ರಿಯನ್ನು ಚೆಕ್ ಮಾಡಲಾಗತ್ತೆ ಆಗಲೂ ಕೆಲಸ ಮಾಡದೇ ಇದ್ದರೆ ಯೂನಿಟನ್ನು ಬಂದ್ ಮಾಡಿ ಚುನಾವಣಾಧಿಕಾರಿಯ ವಶಕ್ಕೆ ಒಪ್ಪಿಸ್ಲಾಗತ್ತೆ ಹೀಗೆ ತೊಂದರೆ ಎದುರಿಸುವಂಥ ಕಂಟ್ರೋಲ್ ಯೂನಿಟ್ಗಳು ಚುನಾವಣಾಧಿಕಾರಿಯ ವಶದಲ್ಲಿರುತ್ತೆ ಗೆಲುವಿನ ಅಂತರ ಹೀಗೆ ತೊಂದರೆಗೊಳಗಾಗಿ ತೆರೆಯದೇ ಇರುವಂಥ ಕಂಟ್ರೋಲ್ ಯೂನಿಟ್ಗಳಲ್ಲಿರುವಂಥ ಮತಗಳಿಂದ ಜಾಸ್ತಿ ಇದ್ದರೆ ಆ ಯಂತ್ರಗಳಲ್ಲಿನ ಮತಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳದೇನೆ ಅಂತಿಮ ಫಲಿತಾಂಶವನ್ನು ಘೋಷಿಸಲಾಗತ್ತೆ ಅಂತರ ಕಡಿಮೆ ಇದ್ದರೆ ತೊಂದರೆಗೀಡಾದಂಥ ಕಂಟ್ರೋಲ್ ಯೂನಿಟ್ಗಳಿಗೆ ಸಂಬಂಧಿಸಿದಂಥ ವಿ ವಿ ಪ್ಯಾಟ್ಗಳಲ್ಲಿನ ಮತಗಳನ್ನು ಎಣಿಕೆ ಮಾಡಲಾಗತ್ತೆ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದ ಪ್ರತಿ ವಿಧಾನಸಭಾ ಕ್ಷೇತ್ರದ ಆಯ್ದ ಐದು ಮತಗಟ್ಟೆಗಳ ವಿವಿ ಪ್ಯಾಟ್ ಚೀಟಿಗಳು ಅಥವಾ ಸ್ಲಿಪ್ಗಳನ್ನು ಎಣಿಸೋದು ಕಡ್ಡಾಯ ಈ ಮತಗಟ್ಟೆಗಳನ್ನ ರ್ಯಾಂಡಮ್ ಆಗಿ ಲಾಟ್ರಿ ವಿಧಾನದ ಮೂಲಕ ಆರಿಸಿಕೊಳ್ಳಲಾಗುತ್ತೆ ಕಂಟ್ರೋಲ್ ಯೂನಿಟ್ ತೋರಿಸುವ ಅಂಕಿಅಂಶಗಳು ಮತ್ತು ವಿವಿ ಪ್ಯಾಟ್ಗಳ ಸ್ಲಿಪ್ಗಳ ನಡುವೆ ತಾಳೆಯಾಗದೆ ಹೋದ್ರೆ ತಾಳೆಯಾಗುವ ತನಕ ಮರು ಎಣಿಕೆ ಮಾಡಲಾಗುತ್ತೆ ಕಡೆಗೂ ಒಂದಕ್ಕೊಂದು ಹೊಂದಾಣಿಕೆ ಆಗದೆ ಹೋದರೆ ವಿವಿ ಪ್ಯಾಟ್ ಸ್ಲಿಪ್ಗಳ ಸಂಖ್ಯೆಯನ್ನೇ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗುತ್ತೆ ಈ ಎಲ್ಲ ಪ್ರಕ್ರಿಯೆಗಳನ್ನು ವಿಡಿಯೋ ಕೂಡ ಮಾಡಿಕೊಳ್ಳುತ್ತೆ ಪ್ರತಿಯೊಂದು ಮತಗಟ್ಟೆಯ ಮತದಾನದ ವಿವರಗಳು ಫಾರ್ಮ್ ಸೆವೆಂಟೀನ್ ಸಿ ಯಲ್ಲಿ ದಾಖಲಾಗಿರುತ್ತೆ ನಿರ್ದಿಷ್ಟ ಕ್ಷೇತ್ರದಲ್ಲಿ ಎಷ್ಟು ಮತಗಟ್ಟೆಗಳು ಇದೆಯೋ ಅಷ್ಟು ಫಾರ್ಮ್ ಸಿ ಅರ್ಜಿ ನಮೂನೆಗೊಂಡಿರುತ್ತೆ ಈ ಫಾರ್ಮ್ನ ಒಂದನೆಯ ಭಾಗದಲ್ಲಿ ಆಯಾ ಮತಗಟ್ಟೆಗೆ ಒಪ್ಪಿಸಲಾದ ಒಟ್ಟು ಮತದಾರರ ಸಂಖ್ಯೆ ಮತದಾರರ ರಿಜಿಸ್ಟರ್ನಲ್ಲಿ ದಾಖಲಾದಂಥ ಒಟ್ಟು ಮತದಾರರ ಸಂಖ್ಯೆ ಮತದಾನದ ಅವಕಾಶವನ್ನು ನಿರಾಕರಿಸಲಾದ ಮತದಾರರ ಸಂಖ್ಯೆ ಇ ವಿ ದಾಖಲಾದ ಒಟ್ಟು ಮತಗಳ ಸಂಖ್ಯೆ ಮುಂತಾದ ವಿವರಗಳಿರುತ್ತೆ ಎರಡನೇ ಭಾಗದಲ್ಲಿ ಫಲಿತಾಂಶ ಘೋಷಣೆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿಗೆ ದೊರೆತಂತ ಮತಗಳ ಪ್ರತ್ಯೇಕ ವಿವರಗಳಿರುತ್ತೆ ಫಾರ್ಮ್ ಸೆವೆಂಟೀನ್ ಸಿಯ ಯ ಮೊದಲ ಭಾಗವನ್ನ ಮತದಾನದ ಮುಕ್ತಾಯದ ನಂತರ ಖುದ್ದು ಚುನಾವಣಾಧಿಕಾರಿಯೇ ಭರ್ತಿ ಮಾಡ್ತಾರೆ ಈ ಭರ್ತಿ ಮಾಡಿದ ಪ್ರತಿಯನ್ನ ಪ್ರತಿಯೊಬ್ಬ ಅಭ್ಯರ್ಥಿಯ ಪೋಲಿಂಗ್ ಏಜೆಂಟ್ ಸಹ ನೀಡಲಾಗತ್ತೆ ಚುನಾವಣಾಧಿಕಾರಿ ಮತ್ತು ಪೋಲಿಂಗ್ ಏಜೆಂಟ್ ಇಬ್ರು ಫಾರ್ಮ್ ಸೆವೆಂಟೀನ್ ಸಿಗೆ ಗೆ ಸಹಿ ಮಾಡಿರಬೇಕು ಈ ಫಾರ್ಮ್ ಅನ್ನ ಪ್ರತ್ಯೇಕ ಲಕೋಟೆಯಲ್ಲಿರಿಸಿ ಭದ್ರ ಮಾಡಿರಲಾಗತ್ತೆ ಮತ ಎಣಿಕೆಯ ದಿನದಂದು ಈ ಫಾರ್ಮ್ ಅನ್ನ ಕೌಂಟಿಂಗ್ ಏಜೆಂಟರಿಗೆ ಪುನಃ ನೀಡಲಾಗುತ್ತೆ ಸೆವೆಂಟೀನ್ ಸಿ ಫಾರ್ಮ್ನ ಎರಡನೇ ಭಾಗದಲ್ಲಿ ಪ್ರತಿಯೊಬ್ಬ ಅಭ್ಯರ್ಥಿ ಗಳಿಸಿದ ಮತಗಳನ್ನು ಮತ ಎಣಿಕೆ ಮೇಲ್ವಿಚಾರಕರು ದಾಖಲಿಸ್ತಾರೆ ಎರಡನೇ ಭಾಗದ ಒಟ್ಟು ಮತಗಳ ಸಂಖ್ಯೆಯು ಒಂದನೇ ಭಾಗದಲ್ಲಿನ ಒಟ್ಟು ಮತಗಳ ಸಂಖ್ಯೆಗೆ ಮ್ಯಾಚ್ ಆಗತ್ತಾ ಅಂತ ಪರಿಶೀಲಿಸ್ತಾರೆ ತಾಳೆಯಾದಲ್ಲಿ ಮೇಲ್ವಿಚಾರಕರು ಫಾರ್ಮ್ನ ಎರಡನೇ ಭಾಗಕ್ಕೆ ಸಹಿ ಹಾಕ್ತಾರೆ ಅಭ್ಯರ್ಥಿ ಅಥವಾ ಅವರ ಏಜೆಂಟರಿಂದರೂ ಸಹಿ ಹಾಕಿಸ್ತಾರೆ ತಾಳೆ ಆಗದೆ ಹೋದ್ರೆ ಚುನಾವಣಾಧಿಕಾರಿಯ ಗಮನಕ್ಕೆ ತರ್ತಾರೆ ಮತದಾನ ನಡೆದ ಇಪ್ಪತ್ತೆಂಟು ತಾಸುಗಳ ಒಳಗಾಗಿ ಎಲ್ಲಾ ಸಿ ಫಾರ್ಮ್ಗಳನ್ನು ಭಾರತ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬೇಕು ಹೀಗಂತ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಬೇಕು ಅಂತ ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ರಿಫಾರ್ಮ್ ಸಂಸ್ಥೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿತ್ತು ಹೀಗೆ ಮಾಡೋದ್ರಿಂದ ಚುನಾವಣಾ ಪ್ರಕ್ರಿಯೆ ಕುರಿತು ಸಾರ್ವಜನಿಕರಲ್ಲಿ ಯಾವುದೇ ಅನುಮಾನವನ್ನು ನಿವಾರಿಸಬಹುದು ಅಂತ ಈ ಸಂಸ್ಥೆಯ ವಾದ ಆಗಿತ್ತು ಆದರೆ ಹೀಗೆ ಅಪ್ಲೋಡ್ ಮಾಡೋದರಿಂದ ಈ ಫಾರ್ಮ್ನ ಬಿಂಬಗಳನ್ನು ಯಾರು ಬೇಕಾದರೂ ತಮಗೆ ಬೇಕಾದಂತೆ ಡಿಜಿಟಲ್ ಆಗಿ ತಿದ್ದಿ ತಿರುಚೋಕ ಅಪಾಯ ಇರುತ್ತೆ ಈ ಫಾರ್ಮ್ನಲ್ಲಿ ಅಂಚೆ ಮತಗಳ ಅಂಕಿಅಂಶ ಇಲ್ಲದಿರೋ ಕಾರಣದಿಂದ ಗೊಂದಲಗಳಿಗೆ ಇದು ದಾರಿ ಮಾಡಿಕೊಡುತ್ತೆ ಇ ವಿ ಎಮ್ಗಳನ್ನು ಟ್ಯಾಂಪರ್ ಮಾಡುವ ಶಂಕೆಯನ್ನು ನಿವಾರಿಸಬೇಕು ಅಂತ ಈ ಮತಗಟ್ಟೆಗಳಿಗೆ ಇಂಟರ್ನೆಟ್ ಸಂಪರ್ಕ ಕಲ್ಪಿಸಿಲ್ಲ ಸೆವೆಂಟೀನ್ ಸಿ ಫಾರ್ಮ್ಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಹೆಚ್ಚುವರಿ ಸಿಬ್ಬಂದಿಯ ಅಗತ್ಯ ಬೀಳುತ್ತೆ ಕನಿಷ್ಠ ಪಕ್ಷ ಈ ಚುನಾವಣೆಗಳಲ್ಲಿ ಅಪ್ಲೋಡ್ ಮಾಡೋದು ಸಾಧ್ಯ ಇಲ್ಲ ಅಂತ ಚುನಾವಣಾ ಆಯೋಗ ಪ್ರತಿವಾದ ಮಂಡಿಸಿತ್ತು ನ್ಯಾಯಾಲಯ ಎಡಿಆರ್ನ ಮನವಿಯನ್ನು ತಿರಸ್ಕರಿಸಿತು ಅಚ್ಚರಿ ಅಂತ ಹೇಳುವಂತೆ ಸುಪ್ರೀಂ ಕೋರ್ಟಿನ ಈ ತಿರಸ್ಕಾರದ ನಂತರ ಚುನಾವಣಾ ಆಯೋಗ ಸೆವೆಂಟೀನ್ ಸಿ ಫಾರ್ಮ್ಗಳನ್ನು ಅಪ್ಲೋಡ್ ಮಾಡೋಕೆ ಸಮ್ಮತಿಸಿತು ಇವಿಎಂ ಮತಗಳ ಎಣಿಕೆಗೆ ಅಂತ ಗೊತ್ತು ಮಾಡಲಾದಂಥ ಪ್ರತಿಯೊಂದು ಟೇಬಲ್ಗೂ ಒಬ್ಬ ಗೆಜೆಟೆಡ್ ಅಧಿಕಾರಿ ಅಥವಾ ಸಮಾನ ಶ್ರೇಣಿಯ ಅಧಿಕಾರಿಯನ್ನು ಕೌಂಟಿಂಗ್ ಸೂಪರ್ವೈಸರ್ ಮತ್ತು ಗ್ರೂಪ್ ಡಿಯ ಒಬ್ಬ ಎಣಿಕೆ ಸಹಾಯಕನನ್ನ ಚುನಾವಣಾಧಿಕಾರಿ ನೇಮಿಸ್ತಾರೆ ಒಬ್ಬ ಮೈಕ್ರೋ ಅಬ್ಸರ್ವರ್ ಕೂಡ ಇರ್ತಾರೆ ಪ್ರತಿಯೊಂದು ಅಂಚೆ ಮತ ಎಣಿಕೆ ಟೇಬಲ್ಗೂ ಒಬ್ಬ ಸಹಾಯಕ ಚುನಾವಣಾಧಿಕಾರಿಯನ್ನು ಒಬ್ಬ ಕೌಂಟಿಂಗ್ ಸೂಪರ್ವೈಸರ್ ಅನ್ನು ಇಬ್ಬರು ಚುನಾವಣಾ ಸಹಾಯಕರನ್ನು ಒಬ್ಬ ಮೈಕ್ರೋ ಅಬ್ಸರ್ವರ್ ಅನ್ನು ಸಹ ನೇಮಕ ಮಾಡ್ತಾರೆ ಈ ಎಲ್ಲರನ್ನು ಸಹ ಮೂರು ಸುತ್ತುಗಳಲ್ಲಿ ಲಾಟ್ರಿ ವಿಧಾನದ ಮೂಲಕ ಆರಿಸಲಾಗುತ್ತೆ ಇವಿಎಂ ಗಳನ್ನ ಕೌಂಟಿಂಗ್ ಏಜೆಂಟ್ಗಳು ಮುಟ್ಟದಂತೆ ತಡೆಯೋಕೆ ಪ್ರತಿ ಕೌಂಟಿಂಗ್ ಟೇಬಲ್ ಅನ್ನು ಸಹ ವೈಯರ್ ಮೆಷ್ ಅಥವಾ ಇತರೆ ತಡೆಗಳನ್ನು ಒದಗಿಸಲಾಗಿರುತ್ತೆ ಆದರೆ ಎಣಿಕೆ ಪ್ರಕ್ರಿಯೆಯು ಕೌಂಟಿಂಗ್ ಏಜೆಂಟ್ರಿಗೆ ನಿಚ್ಚಳವಾಗಿ ಕಾಣುವಂತೆ ಏರ್ಪಾಡು ಮಾಡಲಾಗಿರುತ್ತೆ ಸೊ ನೋಡಿದ್ರಲ್ವಾ ಮತದಾನದ ಎಣಿಕೆ ಯಾವ ರೀತಿ ನಡೆಯುತ್ತೆ ಅಂತ ಇದು ಮತ ಎಣಿಕೆಯ ರೀತಿ ನೀತಿಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ